ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸುಧಾ ಶಿವರಾಮೇಗೌಡ ಶಿವರಾಮೇಗೌಡ ಅವರ ಪತ್ನಿ ಸ್ಪರ್ಧೆ ಮಾಡ್ತಿದ್ದಾರೆ ಕಾಂಗ್ರೆಸ್ನಿಂದ ಚೆಲ್ಲರಾಯಸ್ವಾಮಿ ಜೆಡಿಎಸ್ ನಿಂದ ಸಿಟಿಂಗ್ ಎಂಎಲ್ಎ ಸುರೇಶ್ ಗೌಡರು ಜೊತೆಗೆ ಫೈಟರ್ ರವಿ ಬಂಡಾಯ ಪಕ್ಷ ನಾಗಮಂಗ್ಲ ಯಾವಾಗಲೂ ವರ್ಸಸ್ ಬಿಜೆಪಿಗೆ ಎರಡ್ ಸಾವಿರ ಓಟ್ ಮೇಲೆ ಬರ್ತಿರ್ಲಿಲ್ಲ ಸುಧಾ ಶಿವರಾಮ್ ಕ್ಯಾಂಡಿಡೇಟ್ ಇಲ್ಲಿ ಬಿಜೆಪಿ ಮತ್ತೆ ಶಿವರಾಮ ಲೆಕ್ಕಾಚಾರ ಅವ್ರ ಓಟ್ ಸ್ಟಾರ್ಟ್ ಆಗದೆ ಶುರು ಆಗುತ್ತೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಫೈಟರ್ ರವಿ ಸುರೇಶ್ ಗೌಡ್ರನ್ನ ಸೋಲ್ಬೇಕು ಅಂತ ಬಂದಂತ ವ್ಯಕ್ತಿ ಆದ್ರೆ ಅವರು ಚುನಾವಣೆ ಫೈಟ್ ಮಾಡ್ಬೇಕು ನಿರ್ಧಾರ ಮಾಡಿದ್ರು ಎಲ್ರಿಗೂ ಅಚ್ಚರಿ ಬಟ್ ಅವ್ರ ಸ್ಟ್ರಾಟಜಿ ಇದೆಯಲ್ಲ ಒಂದಷ್ಟು ಅವನ್ನ ಶಿಚ್ಚ ಹೌದು ಅವ್ರು ಬಹಳಷ್ಟು ಸ್ಟ್ರಾಟಜಿ ಇಟ್ಕೊಂಡು ಹೋಗ್ತವ್ರೆ ಮಹಿಳಾ ಮತದಾರರ ಸ್ಥಳಕ್ಕೆ ಏನೇನ್ ಬೇಕಾವೆಲ್ಲ ಕೆಲಸ ಕಾರ್ಯಗಳು ಮಾಡವ್ರೆ ಇಲ್ಲಿ ಏನಾಗತ್ತೆ ಅನ್ನೋದೆಲ್ಲ ಇದು ಫಲಿತಾಂಶಕ್ಕೆ ಕಾಯಬೇಕು ನಾಗಮಂಗ್ಳ ಗೆಲ್ತಾರೆ ಅಂದ್ರೆ ಮೇ ಮೇಹದ್ಮೂರ್ಗ್ ನೋಡೋರಪ್ಪ ಅಂತ ಹೇಳ್ಬೇಕು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಕಂಡೀಷನ್ ಹೌದೌದು ಹೌದೌದು ನೆಕ್ಸ್ಟ್ ಕ್ಷೇತ್ರ